ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಜನಪ್ರತಿನಿಧಿಗಳ ಏನ್ರಿ ನೀವು ಗಲಾಟೆ ಮಾಡೋ ಗೆಲ್ಸ್ರಿ, ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂತ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ ನಾನು ಈಗ ಕೇರಳ ಕೊಟ್ಟಿದ್ದೀನಿ, ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ತದೆ. ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನಿನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ, ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ, ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ, ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ದೂರುದಾರರು ಮೈಸೂರಿನವರು, ಮತ್ತು ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮೈಸೂರು ಮಾಡಬೇಕು, ಯಾಕಂದರೆ ತನಿಖೆ ಮಾಡಿ ಅಂತೇಳಿ ನೆನೆಯೇ ಹೇಳಿದ, ತನಿಖೆ ಮಾಡಿ ಅಂತ ನೆನೆಯೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ? ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನೂ ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸರ್ಕಾರ ನ್ಯಾಯಮೂರ್ತಿ ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದೆ, ಈ ತನಿಖೆಯನ್ನು ಮುಂದುವರಿಯುತ್ತಾ ಸರ್ ಇದು ನಡುವೆ ಸರ್ಕಾರ ರಚನೆ ಮಾಡುತ್ತೆ ಇಲ್ಲ ಇಲ್ಲ ಸರ್ ಮೂಡಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತು ತಡೆ ಮಾಡಿಲ್ಲ. ನಾನು ನೋಡಿಲ್ಲ ಅದಕ್ಕೆ ನಾನು ಹೇಳಪ್ಪ, ನಾನು ಹೇಳ್ತೀನಿ. ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಂದ್ರೆ ಆದೇಶ ಓದಿದ ಮೇಲೆಲ್ಲೂ ಕೊಡೋದು ಕ್ಯಾಚ್ ಪ್ಯಾಚ್ ಆಗಿ ಕೊಡಕ್ಕ ಪ್ಯಾರಲಲ್ ತನಿಖೆ ಬೇಡ ಅಗತ್ಯತೆ ಇದೆಯಾ ಅಂತ ಸರ್ ಹೇಳಿ. ಈಗ ಕಮಿಷನ್ ಏನು ಸರ್ ಅದನ್ನು ಆರ್ಡರ್ ಮಾಡ್ತಿರಲ್ಲ ಅದು ಪ್ಯಾರಲಲ್ ಎನ್ಕ್ವೈರಿ ಆಗಲ್ಲ ಸರ್. ಸರ್ ಅದು ಲೋಕಾಯುಕ್ತರೇ ಮಾಡ್ಬೇಕಲ್ಲಪ್ಪ ತನಿಖೆನ, ಪ್ಯಾರಲಲ್ ಇಲ್ಲ ಲೋಕಾಯುಕ್ತನೇ ತನಿಖೆ ಮಾಡಬೇಕು ಸರ್. ಅದನ್ನ ಸಂಪೂರ್ಣ ಆದೇಶ ಓದಿದ ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ ಮಾಡಿ.